ಭವ್ಯ ಫ್ರೆಂಡ್ಸ್ ಇವತ್ತು ಆಷಾಢ ಶುಕ್ರವಾರ ನಮ್ಮನೆಯಲ್ಲಿ ನಾನು ಹೇಗೆ ಆಷಾಢ ಶುಕ್ರವಾರ ಮಾಡ್ತೀನಿ ಅಂತ ಅನ್ನೋದನ್ನ ನಾನು ಇವತ್ತು ನಿಮ್ಮತ್ರ ಶೇರ್ ಮಾಡ್ಕೊಳ್ತಾ ಇದೀನಿ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಓಕೆನಾ ಬನ್ನಿ ಇವಾಗ ಪೂಜೆನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ फ्रेंड्स हेण्मक्कळु पूजेन स्टार्ट माडोदक्के मुंचे हणेगे कुंकुम हच्चिकोंडु कैगे बळे हाकोंडु केन्नेगे स्वल्प अरिशिण हच्चिकोंडु ಹಾಗೆ ಹೂವ ಮುಟ್ಕೊಂಡು ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು ಹಾಗೆ ಪೂಜೆ ಮಾಡಬೇಕಾದ್ರೆ ಹೇರ್ ನ ಫುಲ್ ಫ್ರೀ ಹೇರ್ ಬಿಟ್ಕೊಂಡು ಪೂಜೆ ಮಾಡಬೇಡಿ ಅಟ್ ಲೀಸ್ಟ್ ಒಂದು ಕ್ಲಿಪ್ ಆದರೂ ಹಾಕೊಂಡು ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು ಬನ್ನಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡೋಣ ನಾನು ಒಂದು ಪ್ಲೇಟ್ ಅಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಚಂದನ ಪೌಡರ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಇದನ್ನ ಹೊಸ್ತಿಲ್ಗೆ ಹಚ್ಚೋದಿಕ್ಕೆ ಅಂತ ಈ ತರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಜಿಯಾಗಿ ಹೊಸ್ತಿಲ್ಗೆ ಹಚ್ಚಬಹುದು ಅಂತ ಈಗ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಇದು ನಾನು ಹೊಸ್ತಿಲು ಪೂಜೆಗೆ ತಗೊಂಡಿರುವಂತ ಅರಿಶಿನ ಕುಂಕುಮ ಹೂವ ಸ್ವಲ್ಪ ತಗೊಂಡು ಹೋಗ್ತೀನಿ ಒಂದು ತಟ್ಟೆಲಿ ಇಟ್ಕೊಂಡು ಹೋಗ್ಬಿಟ್ರೆ ನಮಗೂ ಈಜಿ ಆಗುತ್ತೆ ಪದೇ ಪದೇ ಬರೋದು ಹೋಗೋದು ತಪ್ಪತ್ತೆ ಅಂತ ಬನ್ನಿ ಈಗ ಹೊಸ್ತಿಲು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಹೊಸ್ತಿಲು ಪೂಜೆ ಮಾಡಬೇಕಾದ್ರೆ ಒಂದು ಗ್ಲಾಸ್ ನೀರು ತಗೊಂಡು ಈ ತರ ಕ್ಲೀನ್ ಮಾಡ್ಕೊಳ್ತೀನಿ ಆದಷ್ಟು ನೀವು ಒಂದು ಬಟ್ಟೆ ತಗೊಂಡು ಅಥವಾ ನೀರಲ್ಲಿ ಅಥವಾ ಬಟ್ಟೆಯಲ್ಲಿ ಹೊಸ್ತಿಲನ್ನ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಪೊರ್ಕೆನ ಯೂಸ್ ಮಾಡಿ ಹೊಸ್ತಿಲನ್ನ ಗುಡಿಸೋದಿರ್ಬೋದು ಅದರಲ್ಲಿರೋಂಥ ಧೂಳೆಲ್ಲ ತೆಗೆಯೋದು ಹಾಗೆ ಮಾಡಬೇಡಿ ಹೊಸ್ತಿಲಲ್ಲಿ ಶಿವ ಪಾರ್ವತಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗೆ ಹೊಸ್ತಿಲನ್ನ ಲಕ್ಷ್ಮಿಗೆ ಹೋಲಿಸ್ತಾರೆ ಅದರಿಂದಾಗಿ ನೀವು ಪೊರ್ಕೆಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ನೀವು ಒಂದು ಬಟ್ಟೆಯಲ್ಲಿ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನಾನು ಇವಾಗ ಅರಿಶಿನ ಎಲ್ಲ ಹಚ್ಕೊಳ್ತಿದ್ದೀನಿ ಈಗ ಈ ಥರ ಅರಿಶಿನನ ಕಲಸ್ಕೊಂಡು ಹಚ್ಚೋದ್ರಿಂದ ಅರಿಶಿನ ತುಂಬ ಟೈಮ್ ಇರುತ್ತೆ ಇಲ್ಲಾಂದರೆ ನೀವು ಹಾಗೆ ಹಚ್ಚಿಬಿಟ್ರೆ ಅದು ಬೇಗ ಹೊರಟೋಗುತ್ತೆ ಅದರಿಂದ ನೀರಲ್ಲಿ ಈ ಥರ ಕಲಸ್ಕೊಂಡು ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾನು ಯಾವಾಗಲೂ ಈ ಥರನೇ ಹಚ್ಚುತ್ತೀನಿ ನಾನು ಪೂಜೆ ಬಗ್ಗೆ ಎಲ್ಲ ತಿಳ್ಕೊಂಡಿರೋದು ನನ್ನ ಅಮ್ಮನ ಹತ್ರ ನನ್ನ ಅಮ್ಮ ಅವರ ಅಮ್ಮ ಮೂಲತಃ ಅವರು ಮೈಸೂರಿನವರು ಸಾಮಾನ್ಯವಾಗಿ ಮೈಸೂರಿನವರು ಪೂಜೆ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ನನ್ನ ಅಜ್ಜಿ ನಮ್ಮ ಅಮ್ಮನಿಗೆ ಪೂಜೆ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು ನಮ್ಮ ಮಮ್ಮಿ ಇದಕ್ಕಿಂತನೂ ಚೆನ್ನಾಗಿ ಪೂಜೆ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಚೆನ್ನಾಗಿ ಪೂಜೆ ಕೂಡ ಮಾಡ್ತಾರೆ ನಾನು ಅಷ್ಟೇ ಅವರಿಂದನೇ ಕಲ್ತ್ಕೊಂಡಿರೋದು ನಾನು ಚಿಕ್ಕವಳಿದ್ದಾಗಲಿಂದನೂ ಅವರು ಹೀಗೆ ಮಾಡಬಾರ್ದು ಹೀಗೆ ಮಾಡಬೇಕು ಅಂತೆಲ್ಲ ಹೇಳಿ ಕಲ್ತಿರೋದು ನನಗಿಂತನೂ ಚೆನ್ನಾಗಿ ಪೂಜೆ ಮಾಡೋರೆಲ್ಲ ಇರ್ತೀರ ತುಂಬ ಜನ ನನಗಿಂತನೂ ಚೆನ್ನಾಗಿ ತಿಳ್ಕೊಂಡಿರ್ತೀರ ನಾನೇನು ಎಲ್ಲಾನು ತಿಳ್ಕೊಂಡಿದ್ದೀನಿ ಅಂತಲ್ಲ ನನ್ನ ಅಮ್ಮ ಹೇಳ್ಕೊಟ್ಟಿರೋಷ್ಟನ್ನ ನಾನು ಕ್ಲೀನಾಗಿ ಕಲ್ತ್ಕೊಂಡಿದ್ದೀನಿ ನಾನು ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಓಕೆ ಪೂಜೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾವು ಹೊಸ್ತಿಲನ್ನ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ಸ್ವಲ್ಪ ಹೂವ ಹಾಕಿ ರಂಗೋಲಿಯಿಂದ ಅಲಂಕೃತ ಮಾಡಿಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಮನೆ ಬಾಗಿಲು ಎಷ್ಟು ಶುಚಿಯಾಗಿ ಅಲಂಕಾರವಾಗಿರುತ್ತದೆ ಅಷ್ಟು ಬೇಗ ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ ದೊಡ್ಡವರು ನಾನು ಸಹ ಇದನ್ನು ಫಾಲೋ ಮಾಡ್ತೀನಿ ಲಕ್ಷ್ಮೀ ದೇವಿಗೆ ಹೊಸ್ತಿಲು ಅಲಂಕಾರವಾಗಿ ಮನೆ ಮುಂದೆ ರಂಗೋಲಿ ಎಲ್ಲ ಇದ್ದರೆ ತುಂಬ ಇಷ್ಟಪಡ್ತಾರಂತೆ ಅದಕ್ಕೆ ನಾನು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಹೇಳ್ತಿದ್ರು ಇದನ್ನ ಅದಕ್ಕೆ ನಾನು ಇದನ್ನ ಫಾಲೋ ಮಾಡ್ತೀನಿ ಯಾವಾಗ್ಲೂ ಫಸ್ಟ್ ಪೂಜೆಗಿಂತ ಮುಂಚೆ ನಾನು ಹೊಸ್ತಿಲನ್ನ ಕ್ಲೀನ್ ಮಾಡಿ ಮನೆ ಮುಂದೆ ರಂಗೋಲಿ ಹಾಕೊಂಡು ಪುಟ್ ಪುಟ್ಟದೇ ನಾನು ಯಾವಾಗ್ಲೂ ರಂಗೋಲಿ ಹಾಕೋದು ನನಗೆ ಗೊತ್ತಿರೋದು ಪುಟಾಣಿ ರಂಗೋಲಿನೇ ಅಷ್ಟೇ ಅದಕ್ಕೆ ನಾನು ಯಾವಾಗ್ಲೂ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಫಸ್ಟ್ ಈ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡೋದು ಯಾವಾಗ್ಲೂ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಮಾಡುವಂಥ ಪೂಜಾ ವಿಧಾನಗಳು ನಿಮಗೂ ಗೊತ್ತಾಗಲ್ಲ ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಬಾಗಿಲಿಗೆ ಅರಿಶಿನ ಕುಂಕುಮದಿಂದ ಓಂ ಅಥವಾ ಈ ಥರ ಸ್ವಸ್ತಿಕ ಹಾಕೋದು ತುಂಬ ಒಳ್ಳೆಯದು ಅಂತಾರೆ ಹೊಸ್ಲು ಅಲಂಕಾರ ಮತ್ತು ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಾಯಿತು ಇವಾಗ ದೇವ್ರ ಮನೇನ ಅಲಂಕಾರ ಮಾಡ್ಕೊಳ್ಳೋಣ ದೇವ್ರ ಫೋಟೋಗೆಲ್ಲ ಅಲಂಕಾರ ಮಾಡೋಣ ನಾನು ಹಿಂದಿನ ದಿನವೇ ಈ ರೀತಿ ಎಲ್ಲನೂ ದೇವ್ರ ಮನೇನ ಕ್ಲೀನ್ ಮಾಡಿ ದೇವ್ರ ಪಾತ್ರನ ತೊಳೆದಿಟ್ಟಿರ್ತೀನಿ ನಾನು ತುಂಬ ಏನು ದೇವ್ರ ಪಾತ್ರೆಗಳನ್ನ ಇಟ್ಕೊಂಡಿಲ್ಲ ಬರೀ ದೀಪ ಗಂಟೆ ಏನು ಅಗತ್ಯ ಇದೆ ಅಷ್ಟು ಮಾತ್ರ ಹಾಗೆ ಒಂದು ಕಳಶದಲ್ಲಿ ನೀರಿಡ್ತೀನಿ ನಾನೇನು ಕಳಶ ಎಲ್ಲ ಮಾಡೋದಿಲ್ಲ ಸುಮ್ಮನೆ ಅದರಲ್ಲಿ ನೀರಿಟ್ಟು ಅರಿಶಿನ ಕುಂಕುಮ ಹೂ ಹಾಕಿ ಪೂಜೆ ಮಾಡೋಂಥದ್ದು ನಾನು ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಒಂದು ಬಿಳಿ ಬಟ್ಟೆಯಿಂದ ನಾನು ದೇವ್ರ ಫೋಟೋನ ಒರೆಸ್ಕೊಳ್ಳೋಕ್ಕೆ ಅಂತ ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ ಬನ್ನಿ ಈಗ ದೇವ್ರ ಫೋಟೋ ಎಲ್ಲನೂ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಳ್ಳೋಣ ಎಲ್ಲ ದೇವರಿಗೂ ನಾನು ಅರಿಶಿನ ಕುಂಕುಮ ಇಡ್ತೀನಿ ನೀವು ಅರಿಶಿನ ಕುಂಕುಮ ಇಡಬೇಕಾದ್ರೆ ಫಸ್ಟು ಅರಿಶಿಣನ ದೇವರಿಗೆ ಇಡಬೇಕು
ದೇವರಿಗೆ ಅರಿಶಿನ ಕುಂಕುಮ ಹಚ್ಚಬೇಕಾದ್ರೆ ನೀವು ಆದಷ್ಟು ನಿಮ್ಮ ಉಂಗುರದ ಬೆರಳಲ್ಲಿ ಹಚ್ಚಿ, ಉಂಗುರದ ಬೆರಳಲ್ಲಿ ಹಚ್ಚೋದು ಶ್ರೇಷ್ಠ ಅಂತಾರೆ. ಸೊ ಆ ಬೆರಳಲ್ಲಿ ಹಚ್ಚೋದು ತುಂಬ ಒಳ್ಳೆಯದು. ದೇವ್ರ ಪೂಜೆ ಮಾಡಬೇಕಾದ್ರೆ ಆದಷ್ಟು ಮಡಿಯಿಂದ ಮಾಡಬೇಕು, ಹಾಗೆ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಏನೇನೋ ಬೇರೆ ಎಲ್ಲ ಯೋಚನೆ ಮಾಡ್ತಾ ಮಾಡೋದು ತಪ್ಪು. ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡು, ಆತ್ಮವಿಶ್ವಾಸ ಇಟ್ಕೊಂಡು, ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾವೆಷ್ಟು ಭಕ್ತಿ ಇಟ್ಕೊಂಡು ಮಾಡ್ತೀವೋ, ನಂಬಿಕೆ ಇಟ್ಕೊಂಡು ಮಾಡ್ತೀವೋ ದೇವರಲ್ಲಿ, ಆ ಪೂಜೆ ಖಂಡಿತವಾಗ್ಲೂ ಫಲಿಸುತ್ತೆ. ಮನಸ್ಸಲ್ಲಿ ಏನಾದರೂ ಹಳಕ್ಕಿಟ್ಕೊಂಡು ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ದೇವ್ರ ಮುಂದೆ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಕಣ್ಣೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಅದು ಅಷ್ಟು ಒಳ್ಳೆಯದಲ್ಲ. ದೇವರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡಿ, ನಿಮ್ಮ ಕೋರಿಕೆನ ಕೇಳ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ದೇವರಲ್ಲಿ ನಂಬಿಕೆ ಇಟ್ಟು ಕೆಟ್ಟವ್ರು ಯಾರೂ ಇಲ್ಲ ಅಂತಾರೆ. ಸೊ ನಂಬಿಕೆ ಅನ್ನೋದು ತುಂಬಾ ಮುಖ್ಯ, ಹಾಗೆ ಒಳ್ಳೆ ಮನಸ್ಸಿಂದ ಕೇಳ್ಕೊಳ್ಳಿ. ದೇವರಿಗೆ ನೀವು ಆದಷ್ಟು ಸುಗಂಧಿತ ಹೂವನ್ನ ಮುಡಿಸಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಲಕ್ಷ್ಮಿಗೆ ಮತ್ತು ಗಣೇಶನಿಗೆ ಚೆಂಡು ಹೂವನ್ನು ಮುಡಿಸೋದಕ್ಕೆ ಹೋಗಬೇಡಿ. ಹಾಗೆ ಗಣೇಶನಿಗೆ ತುಳಸಿನ ಹಾಕಿ ಪೂಜೆ ಮಾಡಬಾರ್ದು. ಲಕ್ಷ್ಮಿಗೆ ಮತ್ತು ವಿಷ್ಣುಗೆ ತುಳಸಿ ಹಾಕಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಹಾಗೆ ನೀವು ದೀಪಕ್ಕೆ ಬತ್ತಿ ಹಾಕಬೇಕಾದ್ರೆ ಯಾವಾಗಲೂ ಎರಡು ಬತ್ತಿನ ಈ ರೀತಿ ಹೊಸದು ಹಾಕಬೇಕು. ಯಾವುದೇ ಕಾರಣಕ್ಕೂ ಒಂದೊಂದೇ ಬತ್ತಿನ ಹಾಕಿ ಪೂಜೆ ಮಾಡಬೇಡಿ. ಯಾವಾಗಲೂ ಒಂದು ದೀಪಕ್ಕೆ ಎರಡು ಬತ್ತಿನ ಹಾಕಿ ಪೂಜೆ ಮಾಡಿ. ಆದಷ್ಟು ಈ ಥರ ದೀಪಗಳನ್ನ ತಗೊಂಡು ಹಚ್ಚಿ, ಯಾಕಂದರೆ ದೀಪದ ಬತ್ತಿ ಯಾವಾಗಲೂ ಮೇಲಕ್ಕೆ ಹುರಿತಾ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲ ಅಂದರೆ ನೀವು ಪೂರ್ವ ದಿಕ್ಕಿಗೆ ಹಚ್ಚಬೇಕಾಗಿರುತ್ತೆ. ಅದರಿಂದ ಈ ಥರ ಹಚ್ಚೋದ್ರಿಂದ ಅದು ಎಲ್ಲ ದಿಕ್ಕಿಗೂ ಸೇರಿಕೊಳ್ಳುತ್ತೆ. ಅದರಿಂದ ನೀವು ಮೇಲ್ಮುಖವಾಗಿ ಇರುವಂಥ ದೀಪನ ನೋಡಿಕೊಂಡು ಅದಕ್ಕೆ ದೀಪನ ಹಚ್ಚಿ. ನಾನು ನೈವೇದ್ಯಕ್ಕೆ ಸೇಬು ಮತ್ತು ದಾಳಿಂಬೆನ ಇಡ್ತಾ ಇದ್ದೀನಿ. ಲಕ್ಷ್ಮಿಗೆ ದಾಳಿಂಬೆ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕಾಗಿ ನಾನು ದಾಳಿಂಬೆನ ಇಡ್ತಾ ಇದ್ದೀನಿ. ಯಾವ ಹಣ್ಣು ಬೇಕಾದರೂ ಇಟ್ಟು ಪೂಜೆ ಮಾಡ್ಬೋದು. ನೀವು ದೀಪ ಹಚ್ಚುವಾಗ ದೀಪದ ಪ್ರಾರ್ಥನೆ ಮಾಡುತ್ತಾ, ದೀಪದ ಸ್ತೋತ್ರನ ಹೇಳ್ತಾ ದೀಪ ಹಚ್ಚಬೇಕು. ಶುಭಂ ಭವತು ಕಲ್ಯಾಣಿ, ಆರೋಗ್ಯಂ ಧನಂ ಸಂಪಾದನಂ, ಮಮ ಶತ್ರು ವಿನಾಶಾಯ ಸಾಯಂ ಜ್ಯೋತಿರ್ ನಮಸ್ತುತೇ. ನಾನು ಯಾವಾಗಲೂ ದೇವ್ರಿಗೆ ದೀಪ ಹಚ್ಚಬೇಕಾದ್ರೆ ಈ ಸ್ತೋತ್ರನ ಹೇಳ್ಕೊಂಡೆ ದೀಪನ ಹಚ್ಚೋದು. ನೀವು ಯಾವಾಗಲೂ ಕಾಯಿನ ದೇವ್ರಿಗೆ ನೀವಳಿಸಿ ಹೊಡಿಬೇಕಾದ್ರೆ ಅದಕ್ಕಿಂತ ಮುಂಚೆ ದೇವ್ರ ದೀಪ ಹಚ್ಚಿ, ಊದ್ಗಡ್ಡಿ ಹಚ್ಚಿ, ಆಮೇಲೆ ದೇವ್ರಿಗೆ ಕಾಯಿನ ನೀವಳಿಸಿ ಹೊಡೆಯೋದು ತುಂಬ ಒಳ್ಳೆಯದು. ಮೊದಲೇ ಕಾಯಿ ಹೊಡೆದಿಟ್ಟು ಆಮೇಲೆ ದೀಪ ಹಚ್ಚಿ ಊದ್ಗಡ್ಡಿನ ಬೆಳಗೋದಕ್ಕೆ ಹೋಗಬೇಡಿ. ದೇವ್ರಿಗೆ ತೆಂಗಿನಕಾಯಿ ಹಣ್ಣು ಎಲ್ಲ ಇಡಬೇಕಾದ್ರೆ ಬಾಳೆಹಣ್ಣಾಗಲಿ ತೆಂಗಿನಕಾಯಿ ಆಗಲಿ ದೇವ್ರ ಕಡೆ ಮುಖ ಮಾಡಿ ಇಡಬೇಕು. ಬಾಳೆಹಣ್ಣು ತೊಟ್ಟು ಅಷ್ಟೇ ದೇವ್ರ ಕಡೆಗೆ ಬರೋ ರೀತಿ ಇಡಬೇಕು. ನಾನು ಯಾವಾಗಲೂ ಮೊದಲು ದೀಪಗಳಿಗೆ ಪೂಜೆನ ಮಾಡಿ ಅನಂತರ ದೇವರಿಗೆ ಪೂಜೆ ಮಾಡ್ತೀನಿ. ಮೊದಲು ವಿಘ್ನೇಶ್ವರನ ಪೂಜೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿಘ್ನೇಶ್ವರನ ಪೂಜೆ ಆದಮೇಲೆ ಮನೆ ದೇವರನ್ನ ನೆನೆಸ್ಕೊಂಡು ಪೂಜೆ ಮಾಡಿ ನಂತರ ಲಕ್ಷ್ಮೀ ದುರ್ಗೆ ಸರಸ್ವತಿ ಇವ್ರನ್ನೆಲ್ಲ ನೆನೆಸ್ಕೊಳ್ಳುತ್ತಾ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಹೀಗೆ ಎಲ್ಲ ದೇವರನ್ನ ನೆನೆಸ್ಕೊಳ್ಳುತ್ತಾ ನನಗೆ ಗೊತ್ತಿರೋಷ್ಟು ಸ್ತೋತ್ರಗಳನ್ನ ದೇವ್ರ ಹತ್ರ ಹೇಳ್ತಾ ನಾನು ಪೂಜೆನ ಯಾವಾಗಲೂ ಮಾಡ್ತೀನಿ. ನೀವು ಅಷ್ಟೇ, ನಿಮಗೆ ಗೊತ್ತಿರೋಂಥ ಸ್ತೋತ್ರಗಳನ್ನ ಹೇಳಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ನಿಮಗೆ ಸ್ತೋತ್ರಗಳನ್ನ ಎಲ್ಲ ಹೇಳೋದಕ್ಕೆ ಬರಲ್ಲ ಅಂದರೆ ಇವಾಗೆಲ್ಲ ಫೋನಲ್ಲೆಲ್ಲ ದೇವರದು ಸ್ತೋತ್ರಗಳೆಲ್ಲ ಇರುತ್ತೆ, ಅದನ್ನು ಹಾಕಿ ನೀವು ಪೂಜೆ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ದೇವ್ರ ಪೂಜೆ ಆದಮೇಲೆ ನಾನು ಹೋಗಿ ವಸ್ತಲ್ ಪೂಜೆನ ಮಾಡ್ತೀನಿ. ನೀವು ಪೂಜೆ ಮಾಡಬೇಕಾದ್ರೆ ಆದಷ್ಟು ಗಂಟೆನ ಅಳಾಡಿಸಿ ಪೂಜೆ ಮಾಡಿ. ಆದಷ್ಟು ಗಂಟೆನ ನೀವು ಆಂಜನೇಯ ಇರುತ್ತಲ್ಲ ಆ ಥರ ಗಂಟೆನ ತಗೊಳ್ಳಿ. ಆಂಜನೇಯ ಪಾದ ಇರುತ್ತಲ್ಲ ಅಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋದ್ರಿಂದ, ಗಂಟೆ ಅಳಾಡಿಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಯಾವಾಗಲೂ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅದರಿಂದಾಗಿ ಆಂಜನೇಯ ಇರುತ್ತಲ್ಲ ಆ ಥರ ಗಂಟೆನ ಪಾದ ಹಿಡ್ಕೊಂಡು ಅಳ್ಳಾಡಿಸ್ತಾ ನೀವು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ದೇವರಿಗೆ ಊದ್ಗಡ್ಡಿ ಹಚ್ಚಿ ಪೂಜೆ ಮಾಡಾದಮೇಲೆ ಯಾವಾಗಲೂ ಮಂಗಳಾರತಿ ಮಾಡಬೇಕು. ನೀವು ದೇವಸ್ಥಾನಗಳಲ್ಲೂ ನೋಡಿರ್ತೀರ, ದೇವರಿಗೆ ಪೂಜೆ ಎಲ್ಲ ಆದಮೇಲೆ ಅವರು ಮಹಾಮಂಗಳಾರತಿನ ಮಾಡೇ ಮಾಡ್ತಾರೆ. ಮಹಾಮಂಗಳಾರತಿ ಮಾಡೋದು ತುಂಬಾ ಒಳ್ಳೆಯದು. ಆ ಮಂಗಳಾರತಿನ ಮನೆ ಜನ ಎಲ್ಲ ತಗೊಳ್ಳೋದು ಇನ್ನೂ ಒಳ್ಳೆಯದು.
ಆಷಾಢ ಮಾಸ, ಶ್ರಾವಣ ಮಾಸ ಇದೆಲ್ಲ ಲಕ್ಷ್ಮಿಗೆ ಮತ್ತು ದುರ್ಗೆಗೆ ಎಲ್ಲ ತುಂಬ ಪ್ರಿಯವಾದ ಮಾಸಗಳಂತೆ. ಈ ಮಾಸದಲ್ಲಿ ನಾವು ಶುಕ್ರವಾರ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗಿ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು. ಪೂಜೆ ಎಲ್ಲ ಆದಮೇಲೆ ನಾನಿಟ್ಟಂತಹ ನೈವೇದ್ಯನ ತಗೊಂಡು ದೇವರಿಗೆ ತೋರಿಸ್ತಾ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ದೇವರಿಗೆ ನಮಸ್ಕರಿಸ್ತಾ ನಮ್ಮ ಮನಸ್ಸಲ್ಲಿರೋಂಥ ಕೋರಿಕೆನ ದೇವ್ರ ಹತ್ರ ಕೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಾನು ಯಾವಾಗಲೂ ಇದೇ ರೀತಿ ಫಾಲೋ ಮಾಡೋದು. ಅದಾದಮೇಲೆ ನನ್ನ ಹತ್ರ ಇರೋಂಥ ಸ್ತೋತ್ರ ಬುಕ್ನ ತಗೊಂಡು ದೇವಿ ಸ್ತೋತ್ರ ಎಲ್ಲನೂ ಓದಿ ನಮಸ್ಕಾರನ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ದೇವಿ ಸ್ತೋತ್ರ ಬುಕ್ ಇಲ್ಲ ಅಂತ ಅಂದರೆ, ನಿಮಗೆ ಓದೋದಕ್ಕೆ ಬರಲ್ಲ ಅಂದರೆ, ಈಗೆಲ್ಲ ಮೊಬೈಲಲ್ಲಿ ಸ್ತೋತ್ರ ಎಲ್ಲ ಇರುತ್ತಲ್ವ, ಅದನ್ನು ಆನ್ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನಾನು ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಿದ್ರೆ, ತಿಳಿದೆ ನಾನು ಏನಾದರೂ ತಪ್ಪು ಮಾಡಿದರೆ ದೇವರೇ ಕ್ಷಮಿಸು ಅಂತ ಕೇಳಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಅದಾದಮೇಲೆ ಮಹಾಮಂಗಳಾರತಿ ಮಾಡಿರೋಂಥ ಮಂಗಳಾರತಿನ ತಗೊಂಡು ದೇವರಲ್ಲಿ ಮತ್ತೆ ಮಾಡಿ ಮನೆಯವ್ರಿಗೆಲ್ಲರಿಗೂ ಮಂಗಳಾರತಿ ಮತ್ತು ದೇವರ ಹತ್ರ ಇಟ್ಟಿರುವಂಥ ತೀರ್ಥನ ಮನೆಯವ್ರಿಗೂ ಕೊಟ್ಟು ನಾನು ತಗೊಳ್ತೀನಿ. ಫ್ರೆಂಡ್ಸ್, ನಾನು ಅನುಸರಿಸುವಂಥ ಪೂಜಾ ವಿಧಾನನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ನನಗೆ ಗೊತ್ತಿದ್ದಷ್ಟನ್ನು ನಾನು ತಿಳಿಸಿದ್ದೀನಿ. ಇದಕ್ಕಿಂತ ಚೆನ್ನಾಗಿ ಮಾಡೋರು ಇರ್ತೀರಾ, ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಓಕೆ, ಸಂಜೆ ನಮ್ಮ ಮನೆ ಹತ್ರನೇ ಇರುವಂಥ ಟೆಂಪಲ್ಗೆ ಹೋಗಿದ್ವಿ. ಆಷಾಢ ಮಾಸ ಆಗಿರೋದ್ರಿಂದ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು, ದೇವರ ಅಲಂಕಾರ ಎಲ್ಲ, ಹಾಗೆ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೀವು ಸಹ ವಿಡಿಯೋ ಸ್ಕಿಪ್ ಮಾಡದೆ ಮಹಾಮಂಗಳಾರತಿ ಆಗೋದನ್ನೆಲ್ಲ ನೋಡಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಮಾಮಿ ಮಾಡು. ಬೇಡ, ಚಿನ್ನೋಂಗಿಲ್ಲ, ಆಡ್ಬಾರ್ದು ಬಾ. ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಟೆಂಪಲ್ ಹತ್ರ ಸ್ವಲ್ಪ ಟೈಮ್ ಕೂತಿದ್ದು ಹೋಗೋಣ ಅಂತ ಕೂತಿದ್ದೀವಿ. ಸ್ವಲ್ಪ ಪ್ರಸಾದ ಕೊಟ್ಟಿದ್ದಾರೆ, ತಿಂತಿದ್ದೀವಿ. ನನಗಂತೂ ಟೆಂಪಲ್ಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ತುಂಬ ಇಷ್ಟ ಆಗುತ್ತೆ ಟೆಂಪಲ್ಗೆಲ್ಲ ಬರೋದಕ್ಕೆ ನನಗೆ. ಸೊ ಕೂತಿದ್ದು ಇವಾಗ ಹೋಗ್ತೀವಿ ಮನೆಗೆ. ಚಿನ್ನಗೇನೋ ಪ್ರಸಾದ ಸಿಕ್ಬಿಟ್ಟಿದೆ, ತಿಂತಿದ್ದೇನೆ. ಏನು ಪ್ರಸಾದ ಚಿನ್ನ? ಓ ಸ್ವೀಟ್, ಚೆನ್ನಾಗಿದೆಯಾ?
ಪ್ರಸಾದಕ್ಕೆ ಕಜ್ಜಾಯ ಕೊಟ್ಟಿದ್ದಾರೆ. ಟೆಂಪಲಲ್ಲಿ ಸಿಗುವಂಥ ಪ್ರಸಾದ ಅಂದರೆ ನಂಗೆ ತುಂಬ ಇಷ್ಟ. ಸೊ ಇವಾಗ ಇಲ್ಲೇ ಇದನ್ನ ತಿಂದುಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೊರಡ್ತೀವಿ. ಪ್ರಸಾದ ಸಿಕ್ತು, ಕಜ್ಜಾಯ ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಪ್ರಸಾದ ಸಿಗಲಿಲ್ಲ ಅಂತಿದ್ರು, ಹೇಳ್ತಿದ್ರು ಪ್ರಸಾದ ಹೆಂಗೋ ಅದೃಷ್ಟ ಇರೋರಿಗೆ ಸಿಕ್ಕಿದೆ ಅಂತ. ತುಂಬ ಖುಷಿಯಾಯಿತು ಹಂಗೆ ಹೇಳಿದಕ್ಕೆ. ಹೇಗೋ ದೇವ್ರ ಪ್ರಸಾದ ಸಿಕ್ಕಿರೋದೇ ಹೆಚ್ಚು. ಚಿನ್ನು ನೋಡಿ ಪ್ರಸಾದ, ಅವನಿಗೆ ಸಪ್ರೇಟಾಗಿ ಬೇರೆ ಏನೋ ಕೊಟ್ಬಿಟ್ಟಿದ್ದಾರೆ, ತಿಂತ ಕೂತಿದ್ದಾನೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.